ನಮಸ್ಕಾರ ಅಶೋಕ್ ಅವರೇ. ಸರ್ ನಮಸ್ಕಾರ. ಚಿಕ್ಕಮಲ್ಲಪುರ ಗ್ರಾಮ ಪಂಚಾಯಿತಿ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರಾಗಿದ್ದೀರಿ. ತಾವು ಉತ್ಸಾಹಿ ಯುವಕರಾಗಿದ್ದೀರಿ, ವಕೀಲರಾಗಿದ್ದೀರಿ, ಸ್ವಗ್ರಾಮದಲ್ಲಿ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವರಾಗಿದ್ದೀರಿ. ಮತ್ತು ನಿಮ್ಮ ತಂದೆ ಡಿ ವಿ ಗುಂಡಪ್ಪನವರು ಅವರು ರಾಜಕೀಯ ಕಾಂಗ್ರೆಸ್ಸಲ್ಲಿ ಭಾಳ ಭಾಳ ಹೆಸರುವಾಸಿಯಾಗಿರುವಂಥವ್ರು. ಲೊಕ್ನಳ್ಳಿ ಹೋಬಳಿನಲ್ಲಿ, ಲೊಕ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ನಿಮ್ಮ ತಂದೆ ಒಳ್ಳೆಯ ಹೆಸರು ಮಾಡಿದಂಥವ್ರು. ರಾಜುಗೌಡ್ರ ಜೊತೆ ಮತ್ತು ನರೇಂದ್ರ ಅವ್ರ ಜೊತೆ 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 ರಾಜಕಾರಣ ಮಾಡಿದಂಥವ್ರು. ಅವರು ಭಾಳಷ್ಟು ಹೆಸರು ಮಾಡಿದಂಥವ್ರು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ. ಚಿಕ್ಕಮಲ್ಲಪುರ ಪ್ರಾಂತ್ಯದಲ್ಲಿ ಒಂದು 7-8 ಸಾವಿರ ಇರುವಂಥ ಪ್ರಮುಖ ಹೆಚ್ಚು ಮತದಾರ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಅದು ಚಿಕ್ಕಮಲ್ಲಪುರ. ಕಾಂಗ್ರೆಸ್ಗೆ ಭಾಳ ಭದ್ರಕೋಟೆ, ದೊಡ್ಡದ ಬಾಡಿ ಹೇಗೋ ಹಾಗೆ ಚಿಕ್ಕಮಲ್ಲಪುರನೂ ಕೂಡ ಅದೇ ಥರ ಸುಭದ್ರ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಲಾಗ್ತಿದೆ. ಅಲ್ಲಿ ಚಿಕ್ಕಮಲ್ಲಪುರ ಗ್ರಾಮ ಪಂಚಾಯತಿಯಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ ಪ್ರಪ್ರಥಮರಿಗೆ, ಏನು ಅನಿಸುತ್ತೆ ನಿಮಗೆ? ಸರ್, ನನಗೆ ನಾನು ಅನಿವಾರ್ಯವಾಗಿ ನಮ್ಮ ತಂದೆಯವರು 2019 ಡಿಸೆಂಬರ್ 25 ತೀರ್ಕೊಂಡ್ರು. ಅವರು ಅದುವರೆಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು, ಹಿಂದೆ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅವ್ರು ತೀರ್ಕೊಂಡ ನಂತರ ಅವರು ಒಂದು ಸ್ಥಾನ ತುಂಬೋದಕ್ಕೋಸ್ಕರ ಮತ್ತು ಜನಗಳ ಒಂದು ವಿಶ್ವಾಸದಿಂದ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ಫಸ್ಟ್ ಮೊದಲನೇ ಬಾರಿ ನಾನು ರಾಜಕೀಯಕ್ಕೆ ನಿಂತ್ಕೊಂಡೆ. ಜನಗಳೆಲ್ಲ ತುಂಬ ಉತ್ಸಾಹದಿಂದ ನನ್ನ ಸಹಕಾರ ಕೊಟ್ಟು ಈ ಒಂದು ಇದರಲ್ಲಿ ನಾನು ನಮ್ಮ ಗ್ರಾಮದ ಜನಗಳಿಗೆ ಕೃತಜ್ಞತೆ ಅರ್ಪಿಸಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಮನೆಯವರು ನನಗೆ ಸಹಕಾರ ನೀಡಿದ್ದಾರೆ. ನಾವು ಇಡೀ ಗ್ರಾಮದ ಎಲ್ಲ ಗ್ರಾಮಸ್ಥರು ನನ್ನ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಏನು ಕಾರಣ ನೋಡಿ, ಅವರು ಪ್ರತಿಯೊಬ್ಬರು ನನ್ನ ಒಂದು ನಾನು ವಿದ್ಯಾವಂತ ಇದ್ದೀನಿ ಮತ್ತು ಚುರುಕಾಗಿ ಕೆಲಸ ಮಾಡಿಕೊಡ್ತೀನಿ, ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಒಂದು ಉದ್ದೇಶ ಇಟ್ಕೊಂಡು ನನ್ನ ಮೇಲೆ ಒಂದು ಭರವಸೆ ಇಟ್ಕೊಂಡು ನನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನಾನು ಅವ್ರ ಒಂದು ಅವ್ರೇನು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸನ ನಾನು ಮುಂದಿನ ದಿನಗಳಲ್ಲಿ ಈಡೇರಿಸಬೇಕಾಗಿದೆ. ಮತ್ತು ಅದೇ ರೀತಿ ಮೆಂಬರ್ ಆದಮೇಲೆ, ಆಯ್ಕೆ ಆದಮೇಲೆ ಅಲ್ಲಿ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗೋದಕ್ಕೂ ಕೂಡ ಸಹಕಾರ ನೀಡಿ ನಮ್ಮ ಮುಖಂಡರ ನಮ್ಮ ನಾಯಕರು ಸನ್ಮಾನ್ಯ ನರೇಂದ್ರ ರಾಜುಗೌಡ್ರವರು, ಅವರು ಕೂಡ ಮತ್ತು ನಮ್ಮ ಆ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅಲ್ಲಿ ನಮ್ಮಲ್ಲಿ ಏನು ಆಯ್ಕೆ ಆಗಿದ್ದಾರೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರುಗಳು ಸಹಕಾರ ನೀಡಿ ನನ್ನ ಮೇಲೆ ಒಂದು ಭರವಸೆ ಇಟ್ಟು ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲ ನಾನು ಈ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೋಸ್ಕರ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಅವ್ರು ನನ್ನ ಮೇಲಿರೋ ಒಂದು ಏನು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಯಾವುದೇ ರೀತಿ ಕುಂದುಂತಾಗದಂತೆ, ಚೂತಿ ಬರದಂತೆ ನಾನು ಕೆಲಸ ಮಾಡಿ ನಮ್ಮ ಒಂದು ಗ್ರಾಮೀಣ ಪ್ರದೇಶ ನಮ್ಮ ಭಾಗಗಳಲ್ಲಿ ನಮಗೆ ಪ್ರಮುಖವಾಗಿ ಈ ಬೇಸಿಗೆ ಕಾಲದಲ್ಲಿ ಕುಡಿಯ ನೀರಿನ ಸಮಸ್ಯೆಗಳು ಬರ್ತದೆ, ಕುಡಿಯ ನೀರಿನ ಸಮಸ್ಯೆಗಳನ್ನು ಪರಿಹಾರ ಆಗಬೇಕಾಗಿದೆ. ಮತ್ತು ಎಲ್ಲ ಗ್ರಾಮಗಳು ಕೂಡ ಸ್ವಲ್ಪ ಇಂಟೀರಿಯರ್ ಪ್ಲೇಸಲ್ಲಿದೆ, ಯಾವುದು ಮೈನ್ ರೋಡಲ್ಲಿ ಯಾವ ಊರು ಇಲ್ಲ. ಟೋಟಲ್ ನಮ್ಮ ಭಾಗಕ್ಕೆ 8 ಗ್ರಾಮಗಳು ಬರ್ತವೆ. ಕಣ್ಣೇನಪಳ್ಳ್ಯ, ಕಗ್ಲಿಗುಂಡಿ, ದೊಡ್ಡಮಾಲಾಪುರ, ಚಿಕ್ಕಮಾಲಾಪುರ, ಬೆಳ್ತೂರು, ಹುದ್ನೂರು, ಮಹಾಲಿಂಗನಕಟ್ಟೆ, ಸಿರುಗೋಡು, ಅಷ್ಟು ಗ್ರಾಮಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಏನು ಅವಶ್ಯಕತೆ ಇದೆ? ಮೊದಲನೇದಾಗಿ ನಾನು ಕುಡಿಯೋ ನೀರು, ಚರಂಡಿಗಳು ಸ್ವಚ್ಛ ಮಾಡಿಸೋದಕ್ಕೋಸ್ಕರ, ಮತ್ತು ಬೀದಿ ದೀಪ, ಇದು ಯಾಕಂದರೆ ಬೇಸಿಕ್ಕಾಗಿ ಜನಗಳಿಗೆ ಬೇಕಾಗಿರೋಂಥದ್ದು, ಅದಕ್ಕೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತೀವಿ. ಮತ್ತು ಎರಡನೇದು ಬಂದು ಗ್ರಾಮಗಳಲ್ಲಿ ಇನ್ನೂ ಕೆಲವು ಗ್ರಾಮಗಳಿಗೆ ರೋಡ್ಗಳಾಗಲಿಲ್ಲ, ಸಿ ಸಿ ರೋಡ್ ಆಗಿರ್ಬೋದು ಅಥವಾ ತಾರ್ ರೋಡ್ ಆಗಿರ್ಬೋದು, ಗ್ರಾಮ ಬೀದಿಗಳಲ್ಲಿ ಕಷ್ಟ ಇದೆ. ಅದ್ರ ಬಗ್ಗೆ ಅದನ್ನೇನು ಅಷ್ಟಕ್ಕೂ ಸಾಧ್ಯವಾದಷ್ಟು ಆ ಒಂದು ಸಮಸ್ಯೆನೂ ಬಗೆಹರಿಸೋದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತೀನಿ. ನಾನು ಸನ್ಮಾನ್ಯ ನಮ್ಮ ಶಾಸಕರನ್ನು ಕೂಡ ಈ ನಿಟ್ಟಿನಲ್ಲಿ ಭೇಟಿ ಮಾಡಿ ಕೇಳಿದ್ದೀನಿ. ಶಾಸಕರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ನಮ್ಮ ಭಾಗದ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನು ಕೂಡ ಕುಡಿಯೋ ನೀರಿಗಾಗಲಿ ಅಥವಾ ರಸ್ತೆಗಳಿಗಾಗಲಿ ಯಾವುದಾದ್ರು ಅನುದಾನ ಬಂದದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ನೀಡಬೇಕು ಅಂತ ಕೋರ್ಕೊಂಡಿದ್ದೀನಿ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅಧಿಕಾರದಲ್ಲಿರೋ ಅಷ್ಟು ದಿನವೂ ಕೂಡ ಜನರ ಒಂದು ಸಮಸ್ಯೆಗಳಿಗೆ ಮತ್ತು ವೈಯಕ್ತಿಕವಾಗಿ ಏನಾದರೂ ಬಂದರೆ ಅವರು ಗ್ರಾಮದ ಸಮಸ್ಯೆ ಅಂತಲ್ಲ, ಈಗ ಬೇರೆ ಬೇರೆ ಸ್ಕೀಮ್ಗಳಿದೆ, ಆ ಸ್ಕೀಮ್ಗಳು ಎಷ್ಟು ಅನುದಾನ ಬರುತ್ತೆ ಅಷ್ಟನ್ನೂ ಕೂಡ ವ್ಯರ್ಥ ಆಗಿದ್ದಂಗೆ ಎಲ್ಲ ಗ್ರಾಮಗಳನ್ನೂ ಕೂಡ, ಯಾಕಂದ್ರೆ ನಮ್ಮಲ್ಲಿ 8 ಗ್ರಾಮಗಳಿದೆ, 8 ಗ್ರಾಮಗಳು ಕೂಡ ಹಿಂದುಳಿದ ಗ್ರಾಮಗಳಾಗಿವೆ. ಅಷ್ಟು ಗ್ರಾಮಗಳನ್ನು ಕೂಡ ಯಾವುದೇ ರೀತಿಯ ತಾರತಮ್ಯ ಮಾಡಿದೆ, 15 ಜನ ಏನು ಮೆಂಬರ್ಸ್ ಇದ್ದಾರೆ ಅವ್ರಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಿದೆ. ಎಲ್ಲರೂ ಕೂಡ ಒಟ್ಟಿಗೆ ನಾನು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಗ್ರಾಮಸ್ಥರು ವಿಶ್ವಾಸಕ್ಕೆ ತಗೊಂಡು ಅವ್ರ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಅಶೋಕ್ ಅವರೇ, ಪ್ರಮುಖವಾಗಿ ಏನು ಅಂದರೆ ಈಗ ಜಿಲ್ಲಾ ಪಂಚಾಯಿತಿ ಮತ್ತು ಕ್ಷೇತ್ರ ಶಾಸಕರು ಕೂಡ ನಿಮ್ಮ ಪಕ್ಷದವರೇ ಆಗಿದ್ದೀರಾ. ಶಾಸಕ ನರೇಂದ್ರ ಅವರು ಕೂಡ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಒಲವಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಈಗಾಗಲೇ ಇಲ್ಲಿನ ಸಮಸ್ಯೆಗಳನ್ನು ಗುರುತು ಮಾಡಿ ಅವ್ರ ಗಮನಕ್ಕೆ ತಂದು ಈಗ ಅವ್ರಿಗೆ ಮನವಿ ಸಲ್ಲಿಸಿದ್ದೀರಾ ಏನಾದರೂ? ಹಾಂ ಸರ್, ಓವರಲ್ಲಾಗೆ ನಾನು ಮಾತಾಡಿದ್ದೀನಿ ಸರ್. ನಮಗೆ ಯಾಕೆಂದರೆ ಮೈನ್ ಆಗಿ ಬೇಕಾಗಿರೋದು ಸಿ ಸಿ ರೋಡ್ಗಳು ಮತ್ತು ಕುಡಿಯೋ ನೀರಿನ ಸಮಸ್ಯೆಗಳು. ಕುಡಿಯೋ ನೀರಿನೂ ಈಗ ನಮ್ಮ ವ್ಯಾಪ್ತಿಯಲ್ಲಿ ಬರೋಂತಹ ಉಬ್ಬೆವಂಶ ಜಲಾಶಯಕ್ಕೆ ಉಬ್ಬೆವಂಶ ಡ್ಯಾಮ್ ಏನಿದೆ, ಉದ್ನೂರು ಡ್ಯಾಮು, ಅಲ್ಲಿಗೆ ಕಾವೇರಿನ ಪೈಪ್ಲೈನ್ ಕೆಲಸ ನಡೀತಾ ಇದೆ.
ಅದೊಂದಾದರೆ ಸ್ವಲ್ಪ ಬೆಳ್ತೂರು ವ್ಯಾಪ್ತಿನಲ್ಲಿ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಸಿ ಸಿ ರೋಡ್ಗಳು ಬೇಕು, ಇದ್ರ ಬಗ್ಗೆ ಕೇಳಿದ್ದೀನಿ ಸರ್ ನಾನು. ಹಾಗಾಗಿ ಶಾಸಕರು ಅನುದಾನ ಬಂದ ತಕ್ಷಣ ನಾನು ಅಂತವಂತವಾಗಿ ನೀನು ಹಾಕ್ಕೊಡ್ತೀನಿ, ಅನುದಾನ ನಿಮ್ಗೆ ಓದ್ಕೊಡ್ತೀನಿ ಅಂತ ಹೇಳಿದಾರೆ. ಈಗಾಗಲೇ ಚಿಕ್ಕಮಗಳೂರು ಗ್ರಾಮದಲ್ಲಿ ಎಸ್ ಸಿ ಪಿನಲ್ಲಿ ಕಳೆದ ವಾರ 20 ಲಕ್ಷ ರೂಪಾಯಿ ಒಂದು ರೋಡ್ಗೆ ಗುದ್ದಲಿ ಪೂಜೆ ಮಾಡಿ ಬಂದಿದ್ದಾರೆ. ಮತ್ತು ಜೆಡ್ ಪಿ ಕಡೆಯಿಂದ ಒಂದು ಬೋರು ಮತ್ತು ಮಿನಿ ವಾಟರ್ ಟ್ಯಾಂಕ್ ಒಂದು ಮೊನ್ನೆ ಯಾರು ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು ಈಗ ಅಧ್ಯಕ್ಷನ ಆದಮೇಲೆ ಇಷ್ಟು ಕೆಲಸಗಳು ಈಗ ಹೊಸದಾಗಿ ಮಾಡಿಕೊಟ್ಟಿರೋದು. ಮುಂದಿನ ದಿನಗಳಲ್ಲಿ ನಾನು ಹಂತವಾಗಿ ಹಣ ಕೊಡ್ತೀನಿ. ಶಾಸಕರು ಒಪ್ಕೊಂಡಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಒಪ್ಕೊಂಡಿದ್ದಾರೆ. ಲಕ್ನಳ್ಳಿ ಹೋಬಳಿನಲ್ಲಿ ಲಕ್ನಳ್ಳಿ ಮತ್ತು ಅನೂರು ಹೋಬಳಿಗೆ ಸಂಪರ್ಕ ಗ್ರಾಮ ಸಂಪರ್ಕ ಪಂಚಾಯಿತಿ ಅಂದರೆ ಚಿಕ್ಕಮಲ್ಲಾಪುರ ಪಂಚಾಯಿತಿ ಅಂತ ಹೇಳ್ಬೋದು. ಇಲ್ಲಿಗೆ ಸಾರಿಗೆ ಸೌಲಭ್ಯ ಹೇಗಿದೆ ನಿಮ್ಮಲ್ಲಿ? ಸರ್, ಸಾರಿಗೆ ಸೌಲಭ್ಯ ಯಾವುದೇ ಊರಿಗೂ ಕೂಡ ಡೈರೆಕ್ಟ್ ಸಾರಿಗೆ ಸೌಲಭ್ಯ. ಈಗ ದೊಡ್ಡಮಲ್ಲಾಪುರ ಮತ್ತು ಕಣ್ಣೇನಪಳ್ಳಿ ಲೋಕ್ನಳ್ಳಿ ಕೊಳ್ಳೇಗಾಲ ಮುಖ್ಯ ರಸ್ತೆಯಲ್ಲಿ ವ್ಯಾಪ್ತಿ ಪಕ್ಕದಲ್ಲಿ ಬರ್ತೇವೆ, 100 ಮೀಟರ್ ಅಷ್ಟು ಬಿಟ್ಟರೆ. ಚಿಕ್ಕಮಲ್ಲಾಪುರದಲ್ಲಾಗಲಿ ಬೆಳ್ತೂರು ಹುದ್ದೂರು ಮಾಲಿನ್ಕಟ್ಟೆ ಕಗ್ಲೆ ಗುಂಡಿಸಿ ರೋಡ್ಗೆ ಸಾರಿಗೆ ವ್ಯಾಪ್ತಿ ತುಂಬ ಕಷ್ಟ ಇದೆ. ನಾನು ನಮ್ಮ ಶಾಸಕರಲ್ಲಿ ಕೇಳಿದೆ ಸರ್, ಈ ರೀತಿ ಒಂದು ಬಸ್ಗಳ ವ್ಯವಸ್ಥೆ ಮಾಡಬೇಕು, ಯಾಕಂದರೆ ಅಟ್ಲೀಸ್ಟ್ ಇದಕ್ಕೆ ನಮಗೆ ಕನಿಷ್ಠ ಪಕ್ಷ ನಮಗೆ ಬೆಳಗಿನ ಟೈಮು ಸಾಯಂಕಾಲ ಟೈಮು ಶಾಲೆ ಕಾಲೇಜ್ಗಳಿಗೆ ಹೋಗೋ ಮಕ್ಕಳುಗಳಿಗೆ ಆಸ್ಪತ್ರೆಗಳಿಗೆ, ಯಾಕಂದರೆ ಈಗ ಹನೂರು ತಾಲೂಕು ಅಪ್ಗ್ರೇಡೆಡ್ ಹಾಸ್ಪಿಟ್ಲ್ ಆಗ್ತಿರೋದ್ರಿಂದ ಮತ್ತು ಹನೂರು ಎಲ್ಲ ಮಕ್ಕಳು ಹನೂರು ಕಾಲೇಜು ಸ್ಕೂಲ್ ಕಾಲೇಜ್ ಹನೂರಿಗೆ ಹೋಗೋದ್ರಿಂದ ಆ ಟೈಮಲ್ಲಿ ನಮಗೆ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಬಸ್ಗಳು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಅವರು ಈಗ ಶೀಘ್ರದಲ್ಲೇ ಹನೂರಲ್ಲಿ ಡಿಪೋ ಆದ ತಕ್ಷಣವೇ ಬಸ್ಗಳು ರಿಲೀಸ್ ಮಾಡ್ತೀನಿ, ಇಲ್ಲಾಂದರೆ ಬೆಳಗಿನ ಟೈಮು ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಶಾಸಕರು ಒಪ್ಕೊಂಡಿದ್ದಾರೆ ಸರ್. ಲಕ್ನಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತಿ ಬಹಳ ನಿರ್ಣಾಯಕ ಪಾತ್ರ ವಹಿಸುವಂಥ ಪ್ರಮುಖ ಪಂಚಾಯಿತಿ. ಅದು ಕಾಂಗ್ರೆಸ್ಗೆ ಭದ್ರಕೋಟೆಯ ಪಂಚಾಯಿತಿ. ಎಲ್ಲ ವರ್ಗಗಳನ್ನು ಸಮಾನವಾಗಿರುವಂತಹ ಒಂದು ಸರಿದೂಗಿಸುವಂಥ ಅತಿ ಹೆಚ್ಚು ಕಾಂಗ್ರೆಸ್ ಮತಗಳನ್ನು ಹೊಂದಿರುವಂಥ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಮ್ಮವಾರಿ ಸಮಾಜ, ಒಂದು ನಾಯ್ಡು ಸಮಾಜದಲ್ಲಿ ತಾವು ಹುಟ್ಟಿರುವಂತಹ ಇದರಲ್ಲಿ ನೀವು ಮುಂದಿನ ಚುನಾವಣೆಗೆ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೀರಿ, ಅದರ ಮೇಲೆ ಲಕ್ನೋ ಜಿಲ್ಲಾ ಪಂಚಾಯತಿಗೆ ನಿರ್ಣಾಯಕ ಆಗುತ್ತೆ. ಅದು ಹೇಗೆ ಸಾಧ್ಯ ಸರ್? ಹೌದು, ಯಾಕಂದರೆ ನಮ್ಮಲ್ಲಿ 8,000-10,000 ಜನಸಂಖ್ಯೆ ಏನಿದೆ, ಮೊದಲಿಂದನೂ ಕೂಡ ನಿರ್ಣಾಯಕವಾಗಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಓಟ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಯಾಕಂದ್ರೆ ನಾನು ಯಾವ ಸಮುದಾಯ ಅನ್ನೋದಕ್ಕಿಂತನೂ ಹೆಚ್ಚಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಎಲ್ಲ ಜನಸಂಖ್ಯೆಯವರು ಎಲ್ಲ ಜನಾಂಗದವರು ನಮ್ಮಲ್ಲಿದ್ದಾರೆ, ಅಷ್ಟು ಜನರು ವಿಶ್ವಾಸ ಗೆಲ್ಲಿಸಿ ಮುಂದಿನ ದಿನ ಪಕ್ಷದ ಸಂಘಟನೆ ಕೂಡ ನಮ್ಮ ಮೇಲಿದೆ. ಯಾಕಂದರೆ ಇಡೀ ಲೋಕ್ನಳ್ಳಿ ಹೋಬಳಿನಲ್ಲಿ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತ್ ಮಾತ್ರ ಕಾಂಗ್ರೆಸ್ ಟೆಕ್ಕೆಗೆ ಬಂದಿರೋದು. ಲೋಕ್ನಳ್ಳಿ ಇಡೀ ಹೋಬಳಿನಲ್ಲಿ ನಮ್ಮ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತ್ ಮಾತ್ರ ಕಾಂಗ್ರೆಸ್ ಪಂಚಾಯಿತಿ ಆಗಿರೋದು. ಹಾಗಾಗಿ ಈಗ ನಾವು ಈ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ನಮ್ಮ ಪಕ್ಷದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಮಾಡಬೇಕಾಗಿದೆ. ಆದರೂ ಪಂಚಾಯಿತಿ ಅಭಿವೃದ್ಧಿ ಜೊತೆಗೆ ಪಕ್ಷ ಸಂಘಟನೆ ಕೂಡ ನಾನು ಪ್ರತಿಯೊಂದು ಹಂತದಲ್ಲಿ ಮಾಡಬೇಕಾಗಿದೆ ಸರ್. ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ಏನು ಹಿಂದೆ ನಾವು ಅದರಲ್ಲಿ ಲೀಡ್ ಬರ್ತಾಯಿತ್ತು ಅದಕ್ಕಿಂತ ಹೆಚ್ಚಿನ ಲೀಡ್ ಕೊಡಬೇಕು ಅನ್ನೋದು ನಾನು ಒಂದು ಇಷ್ಟ ಇದೆ. ಒಳ್ಳೆಯದಾಗಲಿ ಅಶೋಕ್ ಅವರೇ, ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.